ಈಗ ನಾನು ಯಾರಿಗಾದರೂ ಕ್ರಿಕೆಟ್ ಪ್ರೇಮಿಗೆ ದೂರವಾಣಿ ಮಾಡಿ ಇನ್ನು ಮುಂದಿನ ಒಂದು ಗಂಟೆಯ ಒಳಗಡೆ ನಿಮ್ಮ ಮನೆಯ ಮೇಲಿನ ಆಕಾಶ ಬಹುಶಃ ಕಳಚಿ ಬಿದ್ದಿತ್ತು ಅಷ್ಟು ಅಗಲದ್ದು ಮಾತ್ರ ತರ್ಟಿ ಫಾರ್ಟಿ ಸೈಟ್ ಅಲ್ಲಿ ಬಿದ್ದಿ ಇಳಿತ್ತು ಅಂದರೂ ಬಿಡಿ ಅನ್ನೋ ಲೆವೆಲಲ್ಲಿ ಅಲ್ಲಿ ಇದ್ದಂಗೆ ಇದೆ ಕ್ರಿಕೆಟ್ ಅಭಿಮಾನಿಗಳು ಅಣ್ಣ ಹತ್ರ ಹೋಗ್ಬೇಡಿ ಅವರಿಬ್ಬರು ಆ ಜನ್ಮ ವೈರಿಗಳು ಎದುರಾಗಿ ತುಂಬಾ ದಿನನೇ ಆಯ್ತು ನನ್ನ ಕೈ ನೋಡೋಕ್ಕಾಗಲ್ಲ ನಾನಿನ್ ಬರ್ತೀನಿ ಒಂಥರ ಇದು ಒಂದು ಇಂಟ್ರೆಸ್ಟಿಂಗ್ ಇತ್ತದಂತ ನನ್ನ ನೂರು ವಿಶ್ವಾಸ ಇದೆ ನಮ್ಮ ಇಂಡಿಯಾ ಟೀಮ್ ಒಳ್ಳೆ ಇದ್ದಲ್ಲಿ ಒಳ್ಳೆ ಇದ್ದಲ್ಲಿ ಗೆದ್ಕೊಂಡು ಬರ್ತಾರಂತ ಲೀಡಲ್ಲಿ ಗೆದ್ಕೊಂಡು ಬರ್ತಾರಂತ ವಿಶ್ವಾಸ ಆಗಿದೆ ನೋಡಿ ಹೆಂಗೆ ಕೊಡ್ತಾರೆ ಮಂಜ ಸಿಕ್ಸ್ ಮೇಲೆ ಸಿಕ್ಸ್ ಸಿಕ್ಸ್ ಮೇಲೆ ಸಿಕ್ಸ್ ನೋಡ್ತಾ ಇರಬೇಕು ಪಾಕಿಸ್ತಾನ ಅವರು ನೀನು ಅದೃಷ್ಟವಂತ ವರಮಾಲಕ್ಷ್ಮಿ ಪುತ್ರ ಇಲ್ಲೇ ನಿಂತ್ಕ ಅಭಿಷೇಕ ಸೋತಿದ್ದು ನನ್ನ ಮಗನಿಂದಲೇ ಹೊರತು ಬೇರೆಯವರಿಂದ ಅಲ್ಲವಲ್ಲ ಯಾವ ಗುಣಗಳಿಂದ ಮಗ ಅಪ್ಪನ ಮೀರಿಸಿದ್ರೇನೆ ಅಪ್ಪನ ಜನ್ಮ ಸಾರ್ಥಕ ಇವರಿಬ್ರು ಸೇರ್ಕೊಂಡು ಇವನ್ ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ ಅವ್ರ ಎಂಡ್ರು ಮಕ್ಳು ತಣ್ಣಗ ಇರ್ಲಿ ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು ಅಪ್ಪಕ್ ಮತ್ತ ದೊಡ್ಡ ಇದ್ರೆ ಸರ್ ನಾಷ್ಟ ಮಾಡ್ಬೇಕು ಇನ್ನು ಕೆಳಕ್ಕೆ ಬಂದರೆ ಅಪ್ಪಿತಪ್ಪಿ ಮೇಲ್ಗಡೆ ವಿಕೆಟ್ಗಳು ಬಿದ್ದೋದಾಗ ಸಾಮಾನ್ಯವಾಗಿ ಕ್ರಿಕೆಟರ್ ಆಗೋದು ಮೇಲಿನ ವಿಕೆಟ್ಗಳು ತಪ್ಕ ತಪ್ಕ ಅಂತ ಉದುರು ಹೋಗ್ಬಿಟ್ರೆ ಮಧ್ಯದವ್ರು ತಪ್ಕ ಅಂತ ಉದುರು ಹೋಗ್ಬಿಡ್ತಾರೆ ಪ್ರೆಷರ್ಗೆ ಇನ್ನು ಕೊನೆಗೆ ಬರೋ ಬಾಲಂಗೋಚ್ಚಿಗಳು ಪಾಪ ಅವ್ರಿಗೆ ಆಡೋಕ್ಕಾಗಲ್ಲ ಆಗಲ್ಲ ಅನ್ನೋದು ನಮ್ಮ ಮೂಲ ಸಾಂಪ್ರದಾಯಿಕ ಲೆಕ್ಕಾಚಾರ ಏನಾಗಿಲ್ಲ ಫೈರ್ ಇದ್ದಾಗ ನಿಮ್ಮ ಸ್ಪೋರ್ಟ್ಸ್ಮನ್ಶಿಪ್ಪು ಎಕ್ಸ್ಟ್ರಾ ಎಕ್ಸಿಬಿಟ್ ಆಗತ್ತೆ ಹೊರಕು ಬರುತ್ತೆ ಅಂತ ಫೈರ್ ಇರಬೇಕು ಅದೆಲ್ಲ ಪ್ರೊಫೆಷನ್ ಅಲ್ಲೂ ನಿಜ ಬೆಂಕಿ ಇಲ್ಲದಿದ್ದರೆ ಒಳಗಡೆ ಬರಲ್ಲ ನೋಡಿದಾಗ ಅದು ಉರಿಬೇಕು ಹಂಗೆ ಇದೇನು ಲಾಸ್ಟ್ ಮ್ಯಾಚ್ ಅನ್ನೋ ಎಕ್ಸಾಕ್ಟ್ಲಿ ನಾಳೆಯೇ ಇಲ್ಲವೇನೋ ಎಂಬಂತೆ ಬೌಲಿಂಗ್ ಮಾಡ ನಮ್ಮ ಹುಡುಗರು ಗೆದ್ದ್ ಬಿಟ್ರಪ್ಪ ಮಿತಿಮೀರ್ ಹೋಯ್ತು ಅವರ ಸಂತೋಷ ಮತ್ತು ಖುಷಿ ಅದಕ್ಕೆ ಏನಕ್ಕೆ ಪಾರ್ವೇ ಇಲ್ಲ ನನಗಿದ್ರು ಉತ್ತರ ಸಂತೋಷ